ಇನ್ನು ಸಿಎಂ ಅವರ ಸ್ವಕ್ಷೇತ್ರ ಮೈಸೂರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಭರ್ಜರಿ ಮತಭೇಟೆ ನಡೆಸ್ತಾ ಇದ್ದಾರೆ. ಮೈಸೂರಲ್ಲಿ ಬಿವೈ ವಿಜಯೇಂದ್ರ ವೀರಶೈವ ಲಿಂಗಾಯತ ಸಮುದಾಯದ ಸಭೆ ನಡೆಸಿದ್ರು. ಮೈಸೂರಿನ ಕಂಠೀರವ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನುಡಿ ಸಂದೇಶ ಹೆಸರಿನಡಿ ಕಾರ್ಯಕ್ರಮ ಆಯಿತು. ಮೈಸೂರು ನಗರ, ಪಿರಿಯಾಪಟ್ಟಣ, ಹುಣಸೂರು, ವರುಣ ಸೇರಿದಂತೆ ವಿವಿಧ ತಾಲೂಕಿನ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿಸುವಂತೆ ಸಮುದಾಯದ ಮುಖಂಡರಲ್ಲಿ ವಿಜಯೇಂದ್ರ ಮನವಿ ಮಾಡಿದರು. ಇನ್ನು ಸಭೆಯಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಶಿವಮೂರ್ತಿ, ಮಹಿಳಾ ಘಟಕದ ಅಧ್ಯಕ್ಷೆ ಸುನಂದಾ ಪಾಲನೇತ್ರ, ಮೈಸೂರು ನಗರ ಘಟಕ ಅಧ್ಯಕ್ಷ ಮಾರ್ಬಳ್ಳಿ ಚಂದ್ರಶೇಖರ್ ಸೇರಿದಂತೆ ಲಿಂಗಾಯತ ಸಮುದಾಯದ ಇನ್ನೂ ಪ್ರಮುಖರು ಭಾಗಿಯಾಗಿದ್ದರು. ಮೇಡಮ್ ಒಂದು ಸ್ವಲ್ಪ ಹಿಂದೆ, ಮೇಡಮ್ ಒಂದು ಸ್ವಲ್ಪ ಹಿಂದೆ. ನಮಸ್ಕಾರ. ಇದು ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಪ್ರತಿಷ್ಠೆಯ ಕಣವಾಗಿ ತಗೊಂಡಿರುವ ಮೈಸೂರಿನಲ್ಲಿ, ಮೈಸೂರಿಗೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಎಂಟ್ರಿ ಕೊಡೋದ್ರ ಮುಖಾಂತರ ಭರ್ಜರಿ ಮತಭೇಟೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದನ್ನು ಪ್ರಮುಖವಾಗಿ ಅವರದ್ದೇ ಸಮುದಾಯವಾಗಿರೋ ವೀರಶೈವ ಲಿಂಗಾಯತ ಸಮುದಾಯದ ಸಭೆ ಮಾಡೋದ್ರ ಮುಖಾಂತರ ಮೈಸೂರಿನ ಕಂಠೀರವ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನುಡಿ ಸಂದೇಶ ಅನ್ನೋ ಹೆಸರಿನಡಿ ಕಾರ್ಯಕ್ರಮ ನಡೀತಾ ಇತ್ತು. ಸೊ ಮೈಸೂರು ನಗರ, ಪಿರಿಯಾಪಟ್ಟಣ, ಹುಣಸೂರು, ವರುಣ ಸೇರಿದಂತೆ ಹಲವು ತಾಲೂಕಿನ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸೊ ಬಿಜೆಪಿಯ ಅಭ್ಯರ್ಥಿಯನ್ನೇ ಗೆಲ್ಲಿಸಬೇಕು ನೀವು ಈ ಸಲ ಅಂತ ಮತ ಪ್ರಚಾರವನ್ನು ಮತ್ತು ಮತ ಕೇಳೋದನ್ನು ಕೂಡ ನಡೆಸಿದ್ದಾರೆ. ಇದೀಗ ಗಮನಿಸ್ತಾ ಇದ್ದೀರಿ, ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮೈಸೂರಿಗೆ ಹೋಗಿದ್ದಾರೆ.